हाय फ्रेंड्स नमस्कार टच फॉर कन्नड़ चैनल ना मत्तोंदु टेक्निकल वीडियो के निम्मेल्लरिगू प्रीतिय स्वागत स्नेहितरे ई वीडियोदल्लि रेलवे जनरल बोगीगळ टिकेट गळु हागू रेलवे प्लाटफार्म टिकेट गळन्नु ಹೇಗೆ ಎರಡು ನಿಮಿಷದಲ್ಲಿ ನಮ್ಮ ಮೊಬೈಲ್ನಲ್ಲಿ ಬುಕ್ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಆಲ್ ನೋಟಿಫಿಕೇಷನನ್ನು ಎನೇಬಲ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಮೊದಲು ತಲುಪುವ ಹಾಗೆ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ನಮ್ಮ ಬ್ಯುಸಿ ಲೈಫ್ನಲ್ಲಿ ಗಂಟೆಗಟ್ಟಲೆ ನಿಂತುಕೊಂಡು ಬಿಲ್ಗಳನ್ನು ಕಟ್ಟುವುದು ಹಾಗೂ ಟಿಕೆಟ್ಗಳನ್ನು ತೆಗೆದುಕೊಳ್ಳುವುದು ತುಂಬಾ ಕಷ್ಟ ಎನಿಸುತ್ತದೆ. ಆದರೆ ಇವುಗಳನ್ನು ತಪ್ಪಿಸಲು ನಮ್ಮ ಸರ್ಕಾರ ಡಿಜಿಟಲ್ ಬಳಕೆಯನ್ನು ಹೆಚ್ಚಿನ ರೀತಿಯಲ್ಲಿ ತಂದಿದೆ. ಆದ್ದರಿಂದ ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಅಥವಾ ರೈಲಿನಲ್ಲಿ ಪ್ರಯಾಣಿಸುವವರನ್ನು ಭೇಟಿ ಮಾಡಲು, ರೈಲ್ವೆ ಸ್ಟೇಷನ್ಗೆ ಹೋಗಲು ರೈಲ್ವೆ ಟಿಕೆಟ್ ಅಥವಾ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನು ಹೇಗೆ ಎರಡು ನಿಮಿಷಗಳಲ್ಲಿ ನಮ್ಮ ಮೊಬೈಲ್ನಲ್ಲಿ ಬುಕ್ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ UTS ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ. ನಂತರ ಈ ರೀತಿಯಾದ ಆ್ಯಪ್ಗಳು ಓಪನ್ ಆಗುತ್ತವೆ. ಇದರಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಈ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲ ರೀತಿಯ ಆಪ್ಷನ್ಗಳು ಓಪನ್ ಆಗುತ್ತವೆ. ನಾರ್ಮಲ್ ಬುಕಿಂಗ್, ಕ್ವಿಕ್ ಬುಕಿಂಗ್, ಪ್ಲಾಟ್ಫಾರ್ಮ್ ಬುಕಿಂಗ್, ಸೀಸನ್ ಬುಕಿಂಗ್, QR ಬುಕಿಂಗ್, ಇನ್ನೂ ಅನೇಕ ಆಪ್ಷನ್ಗಳು ಓಪನ್ ಆಗುತ್ತವೆ. ಈ ನಾರ್ಮಲ್ ಬುಕಿಂಗ್ ಆಪ್ಷನನ್ನು ರೈಲಿನ ಜನರಲ್ ಕಂಪಾರ್ಟ್ಮೆಂಟ್ ಅನ್ನು ಬುಕ್ ಮಾಡಲು ಬಳಸುತ್ತಾರೆ. ಈ ಒಂದು ಆ್ಯಪ್ನಲ್ಲಿ ಜನರಲ್ ಮತ್ತು ಪ್ಲಾಟ್ಫಾರ್ಮ್ ಬುಕಿಂಗ್ಗಳನ್ನು ಮಾತ್ರ ಮಾಡಬಹುದು. ಬೇರೆ ಸ್ಲೀಪರ್ ಹಾಗೂ AC ಕಂಪಾರ್ಟ್ಮೆಂಟ್ಗಳನ್ನು ಬುಕಿಂಗ್ ಮಾಡಲು ಸಾಧ್ಯವಾಗುವುದಿಲ್ಲ. ಮೊದಲಿಗೆ ನಾವು ಈ ಆ್ಯಪನ್ನು ಲಾಗಿನ್ ಆಗಬೇಕು. ಆದ್ದರಿಂದ ಇಲ್ಲಿ ಮೇಲಿರುವ ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ನಾವು ಮೊದಲೇ ಈ ಆ್ಯಪ್ಗೆ ರಿಜಿಸ್ಟರ್ ಆಗಿದ್ದರೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬಹುದು. ಆದರೆ ನಾವು ಹೊಸವರಾಗಿದ್ದರೆ ಕೆಳಗಡೆ ಇರುವ ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್, ನೇಮ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಜೆಂಡರ್ ಹಾಗೂ ಡೇಟ್ ಆಫ್ ಬರ್ತ್ ಅನ್ನು ಹಾಕಿ ನಂತರ ಈ ಬಾಕ್ಸ್ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಕೊಡಿ. ಕೊಟ್ಟಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರುವ OTPಯನ್ನು ಹಾಕಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ರಿಜಿಸ್ಟರ್ ಸಕ್ಸಸ್ಫುಲ್ ಎಂದು ಬರುತ್ತದೆ. ನಂತರ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಲಾಗಿನ್ ಆಗಿ. ನಂತರ ಈ ರೀತಿ ಓಪನ್ ಆಗುತ್ತದೆ. ಇವಾಗ ನಾವು ಎಲ್ಲ ರೀತಿಯಲ್ಲಿ ಈ ಆಪ್ಷನ್ಗಳನ್ನು ಯೂಸ್ ಮಾಡಿಕೊಳ್ಳಬಹುದು. ಇವಾಗ ಮೊದಲಿಗೆ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮನ್ನು ಹೇಗೆ ಬುಕ್ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ಬುಕ್ ಅಂಡ್ ಟ್ರಾವೆಲ್ ಬ್ರಾಕೆಟ್ನಲ್ಲಿ ಪೇಪರ್ಲೆಸ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ಪೇಪರ್ಲೆಸ್ ಆಪ್ಷನ್ ಸ್ಟೇಷನ್ 2 ಕಿಲೋಮೀಟರ್ ನಿಯರ್ ಇರುವಾಗ ಯೂಸ್ ಮಾಡಬಹುದು. ಇಲ್ಲದಿದ್ದರೆ ಈ ರೀತಿ ವಾರ್ನಿಂಗ್ ಬರುತ್ತದೆ. ನಾನು ಸ್ಟೇಷನ್ನಿಂದ ದೂರ ಇರುವುದರಿಂದ ಈ ರೀತಿ ವಾರ್ನಿಂಗ್ ಬರುತ್ತಿದೆ. ನಾವು ಸ್ಟೇಷನ್ನಿಂದ ದೂರ ಇದ್ದರೆ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಸ್ಟೇಷನನ್ನು ಸೆಲೆಕ್ಟ್ ಮಾಡಬೇಕು. ಈ ರೀತಿ ಸರ್ಚ್ ಬಾರ್ನಲ್ಲಿ ಸ್ಟೇಷನ್ ನೇಮ್ ಒಡೆದು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಬಹುದು. ನಂತರ ಈ ರೀತಿ ಒಂದು ಮೆಸೇಜ್ ಬರುತ್ತದೆ. ಅದೇನೆಂದರೆ ನೀವು ಬುಕ್ ಮಾಡಿದ ಡೀಟೇಲ್ಸನ್ನು ಸ್ಟೇಷನ್ನಲ್ಲಿ ATVM ಅಥವಾ TVM ಮಿಷಿನ್ನಲ್ಲಿ ಕೊಡುತ್ತಾರೆ, ತಪ್ಪದೆ ಅದನ್ನು ಕಲೆಕ್ಟ್ ಮಾಡಿಕೊಳ್ಳಬೇಕು ಎಂದು. ನೆಕ್ಸ್ಟ್ ಓಕೆ ಕೊಟ್ಟು ನಂತರ ಎಷ್ಟು ಜನ ಎಂದು ನೋಡಿ ಸೆಲೆಕ್ಟ್ ಮಾಡಿಕೊಳ್ಳಿ. ಇವಾಗ ಒಬ್ಬರಿಗೆ 10 ರೂಗಳು ಎಂದು ತೋರಿಸುತ್ತಿದೆ. ನಂತರ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಬುಕ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಸ್ನೇಹಿತರೆ, ಇಂಟರ್ನೆಟ್ ಅಥವಾ UPI ಪೇಮೆಂಟ್ನಲ್ಲಿ ಬುಕ್ಕಿಂಗ್ ಮಾಡುವುದಾದರೆ ಈ 3 ಆಪ್ಷನ್ ಬರುತ್ತವೆ. ಈ 3 ಆಪ್ಷನ್ಗಳಲ್ಲಿ ಯಾವುದಾದರೂ ಒಂದು ಆ್ಯಪ್ ನಿಮ್ಮ ಬಳಿ ಇರಬೇಕು. ನಂತರ ಅದನ್ನು ಸೆಲೆಕ್ಟ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ. ನಂತರ ಬ್ಯಾಕ್ ಬಂದು ಶೋ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಟಿಕೆಟ್ ಶೋ ಆಗುತ್ತದೆ. ಇದೇ ರೀತಿ ಎಲ್ಲ ಆಪ್ಷನ್ಗಳನ್ನು ಯೂಸ್ ಮಾಡಿಕೊಳ್ಳಬಹುದು. ಅದೇ ತರಹ ಈ ರೀತಿ ಜನರಲ್ ಬುಕ್ಕಿಂಗ್ ಟಿಕೆಟ್ಗಳನ್ನು ಸಹ ಬುಕ್ ಮಾಡಬಹುದು ಸ್ನೇಹಿತರೆ. ಆದರೆ ಜನರಲ್ ಟಿಕೆಟನ್ನು ಬುಕ್ ಮಾಡುವ ಮುಂಚೆ ಆ ಕಡೆಗೆ ಎಷ್ಟು ಗಂಟೆಗೆ ಎಷ್ಟು ಟ್ರೈನ್ ಇದೆ ಎಂದು ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು
ಕನ್ಫರ್ಮ್ ಮಾಡಿಕೊಳ್ಳಬಹುದು. ಕನ್ಫರ್ಮ್ ಮಾಡಿಕೊಂಡ ನಂತರ ಟಿಕೆಟ್ ಅನ್ನು ಬುಕ್ ಮಾಡಿಕೊಳ್ಳಿ. ಈ ರೀತಿ ನಾವು ಕ್ವಿಕ್ ಆಗಿ ಟ್ರೈನ್ ಟಿಕೆಟ್ ಹಾಗೂ ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನು ಈಸಿಯಾಗಿ ಬುಕ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಿಮಗೆ ಈ ಮಾಹಿತಿಯು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋ ಡೈರೆಕ್ಟ್ ಆಗಿ ನಿಮಗೆ ಬರುವ ಹಾಗೆ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.